ನಮಸ್ಕಾರ ಮುಖ್ಯಾಂಶಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೆಚ್ಚುವರಿಯಾಗಿ ನಲವತ್ತೈದು ಸಾವಿರ ವೇಲ್ ಕ್ಯುಸಿಲಿಜು ಮ್ಯಾಪ್ ಚುಚ್ಚು ಮತ್ತು ಪೂರೈಕೆ ಸಚಿವ ಸದಾನಂದ ಸದಾನಂದಗೌಡ ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡವರಿಗೆ ಬ್ಲಾಕ್ ಫಂಗಸ್ ಸಮಸ್ಯೆ ಅಧ್ಯಯನಕ್ಕೆ ಸೂಚನೆ ಡಾಕ್ಟರ್ ಕೆ ಸುಧಾಕರ್ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಅಲ್ಪ ಇಳಿಕೆ ಚೇತರಿಕೆ ಪ್ರಮಾಣ ಸುಧಾರಣೆ ಸರ್ಕಾರಿ ಸಂಸ್ಥೆಗಳಲ್ಲಿನ ಮಕ್ಕಳಿಗೆ ತಜ್ಞರ ಆರೈಕೆ ಭಾರತೀಯ ಮಕ್ಕಳ ವೈದ್ಯಶಾಸ್ತ್ರ ಅಕಾಡೆಮಿಯೊಂದಿಗೆ ಸೂಕ್ತ ಕಾರ್ಯಕ್ರಮ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಾರ್ತೆಗಳ ವಿವರ ದೇಶಾದ್ಯಂತ ಹೆಚ್ಚುತ್ತಿರುವ ಬೇಡಿಕೆಯನ್ನು ಸರಿದೂಗಿಸಲು ಹೆಚ್ಚುವರಿಯಾಗಿ ನಲವತ್ತೈದು ಸಾವಿರ ವೈಲ್ ಟ್ಯುಸಿಲಿಜು ಮ್ಯಾಪ್ ಚುಚ್ಚುಮದ್ದನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ ಟುಸುಲಿಜು ಮ್ಯಾಪ್ ಅನ್ನು ಭಾರತದಲ್ಲಿ ಉತ್ಪಾದನೆ ಮಾಡಲಾಗುವುದಿಲ್ಲ ಮತ್ತು ಇದನ್ನು ಸ್ವಿಸ್ ಔಷಧ ಕಂಪನಿಯಿಂದ ತರಿಸಿಕೊಳ್ಳಲಾಗುತ್ತಿದೆ ಕಳೆದ ಮಾರ್ಚ್ವರೆಗೆ ದೇಶಾದ್ಯಂತ ಟುಸಿಲಿಜು ಮ್ಯಾಪ್ ಬೇಡಿಕೆಯನ್ನು ಸಮರ್ಪಕವಾಗಿ ಪೂರೈಸಲಾಗುತ್ತಿತ್ತು ಏಪ್ರಿಲ್ನಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹಠಾತ್ ಏರಿಕೆ ಆದ ಬಳಿಕ ಔಷಧದ ಬೇಡಿಕೆ ಗಣನೀಯವಾಗಿ ಏರಿದೆ ಎಂದು ತಿಳಿಸಿದ್ದಾರೆ ಸಾವಿರ ವೈಲ್ಡ್ ಆಮದು ಮಾಡಿಕೊಳ್ಳಲಾಗಿದ್ದು ಇವುಗಳನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಲೇವಾರಿಗಾಗಿ ತೆಗೆದಿರಿಸಲಾಗಿದೆ ಇದು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿನ ರೋಗಿಗಳ ಅಗತ್ಯಗಳನ್ನು ಪೂರೈಸಲಿದೆ ಎಂದು ತಿಳಿಸಿದ್ದಾರೆ ಸುಸಿಲಿಜು ಮ್ಯಾಪ್ ಹೆಚ್ಚುವರಿ ಹಂಚಿಕೆಯು ಕೋವಿಡ್ ರೋಗಿಗಳಿಗೆ ಸಾಕಷ್ಟು ಪ್ರಮಾಣದ ಔಷಧ ಲಭ್ಯತೆಯನ್ನು ಖಚಿತಪಡಿಸುವುದಲ್ಲದೆ ಸಾಂಕ್ರಾಮಿಕ ರೋಗದ ವಿರುದ್ದ ಹೋರಾಡುತ್ತಿರುವ ಸರ್ಕಾರದ ಪ್ರಯತ್ನಗಳನ್ನು ಬಲಪಡಿಸುತ್ತದೆ ಎಂದು ಸದಾನಂದಗೌಡ ಹೇಳಿದ್ದಾರೆ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅಪೆಕ್ಸ್ ಬ್ಯಾಂಕ್ ಐದು ಕೋಟಿ ರೂಪಾಯಿ ನೆರವು ನೀಡಿದೆ ಸಹಕಾರ ಸಚಿವ ಸೋಮಶೇಖರ್ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿಯವರಿಗೆ ಚೆಕ್ ಹಸ್ತಾಂತರಿಸಿದರು ಇದೇ ಸಂದರ್ಭದಲ್ಲಿ ಒಂದು ಲಕ್ಷ ಎನ್ ನೈಂಟಿ ಫೈವ್ ಮಾಸ್ಕ್ ಅನ್ನು ಸಹ ಸರ್ಕಾರಕ್ಕೆ ನೀಡಿದರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಬೆಳ್ಳಿ ಪ್ರಕಾಶ್ ಸಹಕಾರ ಮಾರುಕಟ್ಟೆ ಒಕ್ಕೂಟದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಳಿಕ ಸೋಮಶೇಖರ್ ಕೋವಿಡ್ ಸೋಂಕಿನ ಎರಡನೇ ಅಲೆ ಅತ್ಯಂತ ಗಂಭೀರ ಪರಿಣಾಮಗಳನ್ನು ಬೀರುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಖಾಸಗಿ ಕಂಪನಿಗಳು ಸೂಕ್ತ ನೆರವು ನೀಡಲು ಮುಂದಾಗಬೇಕೆಂದು ಮನವಿ ಮಾಡಿದರು ಇಂದು ವಿಶ್ವ ದಾದಿಯರ ದಿನ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ದಾದಿಯರ ಪಾತ್ರ ಅನನ್ಯ ಜಗತ್ತಿನಾದ್ಯಂತ ಸೋಂಕಿನ ವಿರುದ್ದದ ಹೋರಾಟದಲ್ಲಿ ದಾದಿಯರು ಸಲ್ಲಿಸಿರುವ ನಿಸ್ವಾರ್ಥ ಸೇವೆಗೆ ಎಲ್ಲೆಡೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ ಖ್ಯಾತ ದಾದಿ ಫ್ಲಾರೆನ್ಸ್ ನೈಟಿಂಗೇಲ್ ಜನ್ಮದಿನವಾದ ಮೇ ಹನ್ನೆರಡರಂದು ಜಗತ್ತಿನಾದ್ಯಂತ ಇವರ ಸೇವೆಯನ್ನು ಸ್ಮರಿಸಲಾಗುತ್ತದೆ ದಾದಿಯರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಜನಸಾಮಾನ್ಯರು ಸ್ಮರಿಸಿಕೊಳ್ಳುತ್ತಿದ್ದಾರೆ ಗಣ್ಯರು ಶುಭ ಹಾರೈಸಿದ್ದಾರೆ ರೋಗಿ ಗುಣಮುಖವಾಗಲು ಕೇವಲ ಔಷಧಗಳಷ್ಟೇ ಸಾಲದು ಜೊತೆಗಿಂದಿಷ್ಟು ಸಾಂತ್ವನ ಧೈರ್ಯ ಕಾಳಜಿ ಅಗತ್ಯವೂ ಇರುತ್ತದೆ ರೋಗದಿಂದ ಗುಣಮುಖರಾಗಲು ವೈದ್ಯರ ಪಾತ್ರ ಪ್ರಮುಖ ಅದೇ ರೀತಿ ಶುಶ್ರೂಷೆ ಮಾಡುವ ದಾದಿಯರ ಪಾತ್ರವೂ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ ಯಾವುದೇ ಅಸಹನ ಇಲ್ಲದೆ ಮಾನವೀಯ ಸೇವೆ ಸಲ್ಲಿಸುವ ರೋಗಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ದಾದಿಯರ ಸೇವಾ ಮನೋಭಾವ ಆರೋಗ್ಯ ಕ್ಷೇತ್ರದ ಆಧಾರವಾಗಿದೆ ವಿಶೇಷವಾಗಿ ಈ ಸಾಂಕ್ರಾಮಿಕದ ಸವಾಲಿನ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ನಿಷ್ಠೆ ತ್ಯಾಗ ಸೇವಾ ಭಾವಗಳಿಗೆ ಸಮಸ್ತ ನಾಗರಿಕರ ಪರವಾಗಿ ಕೃತಜ್ಞತಾಪೂರ್ವಕ ಅಭಿನಂದನೆಗಳು ಎಂದು ಹೇಳಿದ್ದಾರೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ದಾದಿಯರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ದಾದಿಯರು ಜಗತ್ತಿನಲ್ಲಿ ಇನ್ನೂ ದೀರ್ಘಕಾಲ ಸಂಚರಿಸಬೇಕಾಗಿದೆ ನಿಮ್ಮ ಬದ್ಧತೆ ಸಮರ್ಥತೆ ಪರಿಣಾಮಕಾರಿ ಆರೈಕೆ ವೃತ್ತಿಪರತೆ ಕೌಶಲ್ಯ ಎಲ್ಲರಿಗೂ ಸ್ಪೂರ್ತಿದಾಯಕ ಎಂದವರು ಹೇಳಿದ್ದಾರೆ ಈ ಮಧ್ಯೆ ದಾದಿಯರ ದಿನದ ಅಂಗವಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಇಂದು ದಾದಿಯರ ಜೊತೆ ಸಮಾಲೋಚಿಸಿದರು ಸೋಂಕು ನಿಯಂತ್ರಣದಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾದದ್ದು ನರ್ಸಿಂಗ್ ಸಹೋದರಿಯರು ಮತ್ತು ಸಹೋದರರಿಗೆ ಅಭಿನಂದನೆ ದಾದಿಯರು ನಮ್ಮ ಕುಟುಂಬದ ಸದಸ್ಯರಾಗಿದ್ದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಬದ್ದವಾಗಿದೆ ನಿಮ್ಮ ಸುರಕ್ಷತೆಯೂ ನಮ್ಮ ಜವಾಬ್ದಾರಿಯಾಗಿದೆ ಆರೋಗ್ಯ ಸಿಬ್ಬಂದಿಯ ಹಿತರಕ್ಷಣೆಗೆ ಸರ್ಕಾರ ಕಟಿಬದ್ದವಾಗಿದ್ದು ಅಂತಹ ಪ್ರಕರಣಗಳು ಕಂಡುಬಂದಲ್ಲಿ ಸರ್ಕಾರ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಏನೇನೋ ವಿಜ್ಞಾನಿಗಳು ಅಟ್ಲೀಸ್ಟ್ ಒಂದು ವೈರಸ್ ಆಂಟಿಬಯೋಟಿಕ್ ಆಗಿಲ್ಲ ನೋಡಿದಾಗ ಅದೇ ಅವ್ರ ಆಕ್ಸಿಜನ್ ಇಲ್ಲದೆ ಎಚ್ ಎಫ್ ಎನ್ ಸಿ ಮಿಷನ್ ಹಾಕಿದ್ರು ಕೂಡ ಒದ್ದಾಡ್ತಿರ್ತಾರಲ್ಲ ಸರ್ ಅದನ್ನ ನೋಡಿದಾಗ ತುಂಬಾನೇ ತುಂಬಾ ದುಃಖ ಆಗುತ್ತೆ ಸರ್ ಒಂದು ನಿಮ್ಮ ಸುರಕ್ಷತೆಗೆ ಸರ್ಕಾರ ಬದ್ಧತೆ ಅನ್ನು ನಾವು ಪ್ರದರ್ಶನ ಮಾಡ್ತೇವೆ ಜನಸಾಮಾನ್ಯರಿಗೂ ಕೂಡ ಅವ್ರ ಎಂತ ನೋವಿನಲ್ಲಿ ಕೂಡ ಯಾರ್ದಾದ್ರು ಅವರ ಸ್ವಂತದವ್ರನ್ನ ಕಳ್ಕೊಳ್ಳೋ ಅಂತ ನೋವಿನಲ್ಲಿ ಅವರು ಕಾನೂನು ವಿರುದ್ಧ ಏನಾದರೂ ನಮ್ಮ ಆರೋಗ್ಯ ಸಿಬ್ಬಂದಿಯವರ ಮೇಲೆ ಅವರು ಕೈ ಮಾಡುವಂಥದ್ದಾಗ್ಲಿ ಅಮಾನುಷವಾಗಿ ನಡ್ಕೊಳ್ಳುವಂಥದ್ದನ್ನು ನಾವು ಕೂಡ ಸಹಿಸಲ್ಲ ಈಗಾಗಲೇ ಹೇಳಿದ್ದೇವೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಅವರು ಭಾಳ ಪಾರದರ್ಶಕತೆಯಿಂದ ಬದ್ಧತೆಯಿಂದ ಅಂತಃಕರಣದಿಂದ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಬ್ಬ ವೈದ್ಯನಾಗಿ ನಿಮ್ಮೆಲ್ಲರ ಸಹೋದರನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಬಳಿಕ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸಕ್ಕೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸುಧಾಕರ್ ಬೆಂಗಳೂರು ನಗರದಲ್ಲಿ ಸೋಂಕು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದು ವಿವಿಧ ಜಿಲ್ಲೆಗಳಲ್ಲಿ ಈ ರೀತಿಯ ಸಮಸ್ಯೆ ಸೃಷ್ಟಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಕೋವಿಡ್ ಸೋಂಕಿತರಿಗೆ ರಾಜ್ಯದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು ಕೋವಿಡ್ ಸೋಂಕಿನ ರೂಪಾಂತರದ ಗುಣಲಕ್ಷಣಗಳು ಪರಿಣಾಮ ಮತ್ತಿತರ ವಿಚಾರಗಳ ಬಗ್ಗೆ ಅಧ್ಯಯನ ನಡೆಸುವಂತೆ ಸೂಚಿಸಲಾಗಿದೆ ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಸಹ ಪ್ರತ್ಯೇಕ ಅಧ್ಯಯನದಲ್ಲಿ ತೊಡಗಿವೆ ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡವರಿಗೆ ಬ್ಲಾಕ್ ಫಂಗಸ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದು ಕಣ್ಣು ಹಾಗೂ ಮೇಲ್ದವಡೆಗೆ ಆಪತ್ತು ತರುತ್ತಿರುವ ವಿಚಾರದ ಬಗ್ಗೆಯೂ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂದು ಸಚಿವ ಸುಧಾಕರ್ ತಿಳಿಸಿದರು ಅಂತಾರಾಷ್ಟೀಯ ಶುಶ್ರೂಷಕಿಯರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಶುಶ್ರೂಷಕ ಸಿಬ್ಬಂದಿಗೂ ತಮ್ಮ ಕೃತಜ್ಞತೆ ಸಲ್ಲಿಸಿದ್ದಾರೆ ಟ್ವೀಟ್ನಲ್ಲಿ ಅವರು ಅಂತಾರಾಷ್ಟೀಯ ಶುಶ್ರೂಷಕಿಯರ ದಿನವೂ ಕಠಿಣ ಪರಿಶ್ರಮದಿಂದ ಸೇವೆ ಸಲ್ಲಿಸುವ ಶುಶ್ರೂಷಕ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ ಅವರು ಕೋವಿಡ್ ನೈನ್ಟೀನ್ ಸಂಕಷ್ಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು ಎಂದು ತಿಳಿಸಿದ್ದಾರೆ ಆರೋಗ್ಯಪೂರ್ಣ ಭಾರತದ ಬಗೆಗಿನ ಅವರ ಕರ್ತವ್ಯ ಸಹಾನುಭೂತಿ ಮತ್ತು ಬದ್ಧತೆಯು ಅನುಕರಣೀಯ ಎಂದು ತಿಳಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಹಾಸಿಗೆಗಳ ಕೊರತೆ ಇಲ್ಲ ಮುಂದಿನ ದಿನಗಳಲ್ಲಿಯೂ ಕೊರತೆಯಾಗದ ರೀತಿ ಎಚ್ಚರಿಕೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ್ ಲಿಂಬಾವಳಿ ತಿಳಿಸಿದ್ದಾರೆ ಕೋಲಾರದಲ್ಲಿ ನಿನ್ನೆ ಕೋವಿಡ್ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸಚಿವರು ಹಾಸಿಗೆ ಹಂಚಿಕೆ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು ಕೋವಿಡ್ ಸೋಂಕಿತರಿಗೆ ಹಾಸಿಗೆ ನಿಗದಿಪಡಿಸಲು ಒಂದು ಗಣಕೀಕೃತ ವ್ಯವಸ್ಥೆ ರೂಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಮನೆಯಲ್ಲಿ ಆರೈಕೆಯಲ್ಲಿರುವ ಕೊರೊನಾ ಸೋಂಕಿತರನ್ನು ಕಾಲಕಾಲಕ್ಕೆ ಭೇಟಿ ಮಾಡಿ ಸರಿಯಾದ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಬೇಕು ಇದರಿಂದ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಸಚಿವರು ಸಲಹೆ ನೀಡಿದರು ಈಗಾಗಲೇ ಚೆಕ್ ಪೋಸ್ಟ್ಗಳನ್ನು ಅಲ್ಲಿಗೆ ಹಾಕಿದ್ದಾರೆ ಮತ್ತು ಆಸ್ಪತ್ರೆಗೆ ದಾಖಲಾಗ್ತಾ ಇರತಕ್ಕಂಥ ಖಾಸಗಿ ಮತ್ತು ಸರ್ಕಾರಿ ಈ ಸದ್ಯಕ್ಕೆ ನಮಗೆ ಬೆಡ್ಗಳ ಕೊರತೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕೊರತೆ ಇರೋ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸೋದ್ರ ಬಗ್ಗೆಯೂ ಕೂಡ ತಿಳಿಸಲಾಗಿದೆ ಮತ್ತು ಇದರಲ್ಲಿ ಯಾರು ರೋಗಿಗಳು ಗುಣಮುಖರಾಗ್ತಾರೆ ಅವರು ಬರಬೇಕು ದೇಶದಲ್ಲಿ ಆಮ್ಲಜನಕ ಕೊರತೆ ನೀಗಿಸಲು ಕೊಲ್ಲಿ ರಾಷ್ಟ್ರ ಕುವೈತ್ನಿಂದ ಮತ್ತೆ ಎರಡು ಕಂಟೈನರ್ ವೈದ್ಯಕೀಯ ಆಮ್ಲಜನಕ ಮಂಗಳೂರಿನ ಬಂದೂರಿಗೆ ನಿನ್ನೆ ಬಂದು ತಲುಪಿದೆ ನೌಕಾದಳದ ಐಎನ್ಎಸ್ ತಬರ್ ಮತ್ತು ಐಎನ್ಎಸ್ ಕೊಚ್ಚಿ ಕುವೈತ್ನಿಂದ ಇಪ್ಪತ್ತು ಮೆಟ್ರಿಕ್ ಟನ್ ಐದು ಆಮ್ಲಜನಕ ಕಂಟೈನರ್ ಎಪ್ಪತ್ತು ಪ್ಯಾಲೆಟ್ ಆಮ್ಲಜನಕ ಸಿಲಿಂಡರ್ ಮತ್ತು ಎರಡು ಲಿಕ್ವಿಡ್ ಆಮ್ಲಜನಕ ಕರಾವಳಿಗೆ ತಲುಪಿದೆ ವೈದ್ಯಕೀಯ ಪರಿಕರಗಳನ್ನೊತ್ತ ನೌಕೆಗಳನ್ನು ಹಿರಿಯ ಅಧಿಕಾರಿಗಳು ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ನೌಕಾಪಡೆ ಕೋಸ್ಟ್ ಗಾರ್ಡ್ ಕಸ್ಟಮ್ ಸೇರಿ ಇನ್ನಿತರ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಉಡುಪಿ ಜಿಲ್ಲೆಯಲ್ಲಿ ಸೋಂಕು ನಿಯಂತ್ರಿಸಲು ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡಿದೆ ತಾಲೂಕು ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಆಮ್ಲಜನಕ ಹಾಸಿಗೆ ಡಿಡಿ ನ್ಯೂಸ್ ಜಿಲ್ಲಾ ವೈದ್ಯಾಧಿಕಾರಿ ಸುಧೀರ್ ಚಂದ್ರಸೂಡ್ ಜಿಲ್ಲೆಯಲ್ಲಿ ಮೂರು ತಾಲೂಕುಗಳಲ್ಲಿ ನಾನೂರ ಐವತ್ತು ಹಾಸಿಗೆಯುಳ್ಳ ಕೋವಿಡ್ ಆರೈಕೆ ಘಟಕ ಸ್ಥಾಪನೆ ಮಾಡಲಾಗಿದೆ ಆರು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಲಾ ಮೂವತ್ತರಂತೆ ನೂರ ಎಂಬತ್ತು ಆಮ್ಲಜನಕ ಹಾಸಿಗೆಗಳನ್ನು ಕಾಯ್ದಿರಿಸಲಾಗಿದ್ದು ಕೊರೋನಾ ಸೋಂಕಿತರ ಆರೈಕೆಗೆ ಅಗತ್ಯವಾದ ಎಲ್ಲಾ ಸೌಕರ್ಯ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಲಾಗಿದೆ ಎಂದರು ಕುಂದಾಪುರ ಹಾಗೂ ಉಡುಪಿಯಲ್ಲಿ ಮೂರು ಕೋವಿಡ್ ಕೇರ್ ಸೆಂಟರ್ ಸುಮಾರು ನಾನ್ನೂರ ಐವತ್ತು ಬೆಡ್ಡಿನಷ್ಟು ಒಂದು ಕೋ ಕೋವಿಡ್ ಕೇರ್ ಸೆಂಟರ್ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೇವೆ ಹಾಗೂ ಜಿಲ್ಲೆಯ ಆರು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಆಕ್ಸಿಜನ್ ಬೆಡ್ಗಳು ಒಟ್ಟಾರೆ ಆರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ನೂರ ಎಂಬತ್ತು ಆಕ್ಸಿಜನ್ ಬೆಡ್ಗಳನ್ನು ನಾವು ತುರ್ತು ಸಂದರ್ಭದಲ್ಲಿ ಜನರಿಗೆ ಈ ಕೋವಿಡ್ ಕೇರ್ ಸೆಂಟರ್ ಚಿಕಿತ್ಸೆ ನೀಡಲು ನಾವು ತಯಾರಿ ಮಾಡಿಕೊಂಡಿದ್ದೇವೆ ಮನೆ ಆರೈಕೆಯಲ್ಲಿರುವ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ನೆರವಾಗಲು ಆಯುಷ್ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ ಕೋವಿಡ್ ವಾರ್ ರೂಂಗಳನ್ನು ತೆರೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಕೋವಿಡ್ ವಾರ್ ರೂಮ್ ಸಿಬ್ಬಂದಿ ಮನೆ ಆರೈಕೆಯಲ್ಲಿರುವ ಸೋಂಕಿತರಿಗೆ ದಿನಕ್ಕೆ ಎರಡು ಬಾರಿ ಕರೆ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುವ ಜೊತೆಗೆ ಇಲಾಖೆಯ ಮಾರ್ಗದರ್ಶನದಂತೆ ಔಷಧಿಗಳನ್ನು ನೀಡುತ್ತಿದೆ ಪ್ರಥಮವಾಗಿ ಡಿಡಿ ನೊಂದಿಗೆ ಆಯುಷ್ ಚಿಕಿತ್ಸೆ ಪಡೆದ ಜೈಕರ್ ಶೆಟ್ಟಿ ತಮಗೆ ಕೊರೋನಾ ಸೋಂಕು ತಗುಲಿದಾಗ ಆಯುಷ್ ವೈದ್ಯ ಪದ್ಧತಿಯಂತೆ ಔಷಧ ಪಡೆದು ಗುಣಮುಖನಾಗಿರುವುದಾಗಿ ತಿಳಿಸಿದರು ವಾರ್ ರೂಮ್ ಸಂಚಾಲಕ ಡಾ ಸೈಯದ್ ಜಾಹೀದ್ ಹುಸೇನ್ ಸರ್ಕಾರದ ಮಾರ್ಗದರ್ಶನದಂತೆ ಆಯುಷ್ ಔಷಧದ ಜೊತೆಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿ ಮಾನಸಿಕವಾಗಿ ಸದೃಢಗೊಳ್ಳಲು ಉತ್ತೇಜಿಸಲಾಗುತ್ತಿದೆ ಎಂದರು ಹಾಗೆ ಅವರು ಉಪಯುಕ್ತವಾದ ಸಲಹೆಗಳನ್ನು ಸಹ ನೀಡ್ತಾರೆ ಆಯುರ್ವೇದ ಮೆಡಿಸಿನ್ ತದನಂತರ ದಿನ ದಿನ ನಮ್ಮ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಬರ್ತದೆ ಕರ್ನಾಟಕ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಂತೋಷ್ ಕುಮಾರ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಆಯುಷ್ ಇಲಾಖೆ ಹಲವಾರು ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದರು ಇದರ ಮುಖ್ಯ ಉದ್ದೇಶ ಅವರು ಮನೆಯಲ್ಲಿ ಅವರ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಅವರಿಗೆ ಅಗತ್ಯವಿರುವಂತಹ ಆಯುಷ್ ಔಷಧಿಗಳನ್ನು ಪೂರೈಸುವುದು ಪ್ರತಿದಿನ ನಾವು ಈ ಸೆಂಟ್ರಿಂದ ಎಲ್ಲ ಸೋಂಕಿತರಿಗೆ ಸಂಪರ್ಕಿಸಿ ಅವರ ಆರೋಗ್ಯದ ವಿಚಾರವನ್ನು ಮಾಡಿ ಅವರ ಆರೋಗ್ಯ ಹೇಗಿದೆ ಎಂದು ಕೇಳಿ ಅವರಿಗೆ ಸಾಂತ್ವನ ನೀಡುವುದು ಇದರ ಮುಖ್ಯ ಉದ್ದೇಶ ಫಾದರ್ ಮುಲ್ಲಾರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪ್ರಭು ಕಿರಣ್ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳು ಪರಿಣಾಮಕಾರಿ ಔಷಧಿ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಎಂದರು ಸಾಂಕ್ರಾಮಿಕ ಇನ್ನು ಮುಂದೆ ಕಾಂಪ್ಲಿಕೇಶನ್ ಆಗದೇ ಇರುವ ಹಾಗೆ ಹೇಗೆ ನೀವು ತಡೆಗಟ್ಟಬಹುದು ಅಂತ ಒಂದು ಆಯುಷ್ ಇಲಾಖೆಗೆ ಅದನ್ನು ಸಂಬಂಧಪಟ್ಟ ಹಾಗೆ ನಮ್ಮ ಬಿ ಎ ಅವರಿಗೆ ಕೊಣೆ ಕೊಟ್ಟಿದ್ರು ಸೊ ಫಾದರ್ ಮುಲ್ಲಾರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪ್ರಭು ಕಿರಣ್ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳು ಪರಿಣಾಮಕಾರಿ ಔಷಧಿ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಎಂದರು ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಅವಶ್ಯಕತೆ ಇರುವ ಹಾಸಿಗೆ ಹಾಗೂ ಆಮ್ಲಜನಕ ಪೂರೈಕೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದ್ದಾರೆ ರಾಜ್ಯ ಆಮ್ಲಜನಕ ಸಮನ್ವಯಾಧಿಕಾರಿ ಮನೀಶ್ ಮೌದ್ಗಿಲ್ ಜೊತೆ ಸಚಿವರು ಚರ್ಚೆ ನಡೆಸಿ ಸಕಾಲಕ್ಕೆ ಜಿಲ್ಲಾಸ್ಪತ್ರೆಗೆ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಆಮ್ಲಜನಕ ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಗ್ರಾಮೀಣ ಪ್ರದೇಶಗಳಿಂದ ಹೆಚ್ಚು ಜನರು ಆಮ್ಲಜನಕ ಹೊಂದಿದ ಹಾಸಿಗೆಗಾಗಿ ಜಿಲ್ಲಾಸ್ಪತ್ರೆಗಳಿಗೆ ಬರುತ್ತಿದ್ದಾರೆ ಈಗಾಗಲೇ ಜಿಲ್ಲಾಸ್ಪತ್ರೆಯ ನೂರ ಅರವತ್ತೆಂಟು ಹಾಸಿಗೆ ಭರ್ತಿಯಾಗಿವೆ ಆಮ್ಲಜನಕ ಪ್ರಮಾಣವನ್ನು ನಾಲ್ಕು ಪಾಯಿಂಟ್ ಐದು ಕಿಲೋ ಲೀಟರ್ನಿಂದ ಏಳು ಪಾಯಿಂಟ್ ಐದು ಕಿಲೋ ಲೀಟರ್ಗೆ ನಿಗದಿಪಡಿಸಿ ಎಂದು ಹೇಳಿದ್ದಾರೆ ಡೆಫಿನೆಟ್ ಆಗಿ ಸೋಂಕು ಪ್ರತಿ ದಿವಸ ನಮ್ದು ಜಾಸ್ತಿ ಆಗ್ತಾ ಬಾತ ಆಗ್ತಾ ಬರ್ತಾ ಇದೆ ನಮ್ದು ಟ್ರೈಡ್ ಸಿಸ್ಟಮ್ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ಮಾಡಿ ನಾವು ಟ್ರೈ ಟು ಮ್ಯಾನೇಜ್ ಆದ್ರೆ ಇವತ್ತು ಅರ್ಜೆಂಟ್ ಆಗಿ ನಾವು ಬೆಡ್ ಗಳನ್ನ ಜಾಸ್ತಿ ಮಾಡಲೇಬೇಕಾದ ಸ್ಥಿತಿ ತುಂಬಾ ಜಾಸ್ತಿ ಆಗ್ತಾ ಇರೋ ಜಿಲ್ಲೆಗಳಲ್ಲಿ ನಮ್ಮ ಚಾಮರಾಜನಗರ ಒಂದು ಅಂಡ್ ವಿ ಎಕ್ಸ್ಪೆಕ್ಟ್ ಫರ್ದರ್ ಎಕ್ಸ್ಪೆನ್ಸಿಂಗ್ ಫರ್ದರ್ ಸ್ಪಚ್ ಇನ್ ದ ನಂಬರ್ ಆಲ್ಸೋ

ಇದಕ್ಕೂ ಮುನ್ನ ಸಚಿವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಕೋವಿಡ್ ಸೋಂಕು ತಡೆ ಕ್ರಮಗಳನ್ನು ಪರಿಶೀಲಿಸಿದರು ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಸೇರಿದಂತೆ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಆಮ್ಲಜನಕ ಉತ್ಪಾದನಾ ಘಟಕ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿಶ್ರೀರಾಮುಲು ನಿನ್ನೆ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಅಧಿಕಾರಿಗಳೊಂದಿಗೆ ಕೋವಿಡ್ ನಿರ್ವಹಣಾ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಜಿಲ್ಲೆಗೆ ನಡಿ ಇಪ್ಪತ್ತು ಕೋಟಿ ಹಣ ಮಂಜೂರಾಗಿದ್ದು ಇದರಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕ ಕೋವಿಡ್ ನಿರ್ವಹಣೆಗೆ ಅಗತ್ಯವಾಗಿ ಬೇಕಾದ ವೈದ್ಯಕೀಯ ಸೌಲಭ್ಯಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೊರೋನಾ ಸೋಂಕಿತರಿಗೆ ಪ್ರತಿದಿನ ಮುನ್ನೂರು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಟುನೂರು ಸೇರಿ ಒಟ್ಟು ಒಂದು ಸಾವಿರದ ನೂರ ಹತ್ತು ರೆಮ್ಡಿಸಿವಿರ್ ಔಷಧಗಳ ಅವಶ್ಯಕತೆ ಇದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಪೂರೈಕೆಗೆ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಎಸ್ಡಿಆರ್ಎಫ್ ಅನುದಾನದಲ್ಲಿ ಸುಮಾರಾಗಿ ನಮಗೆ ನಮ್ಮ ಜಿಲ್ಲೆಗೆ ಇಪ್ಪತ್ತು ಕೋಟಿ ರೂಪಾಯಿ ಹತ್ರ ಎಫ್ ಅಮೌಂಟು ನಮಗೆ ಬಂದಿದೆ ಆ ಎಫ್ ಅಮೌಂಟ್ನಲ್ಲಿ ಸುಮಾರಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಹತ್ತಿರ ಆಕ್ಸಿಜನ್ ಪ್ಲ್ಯಾಂಟ್ ಸಲುವಾಗಿ ನಾವು ಮೀಸಲಿಕ್ಕಿದ್ದೀವಿ ಜೊತೇಲಿಂದ ಬಾಕಿ ಅಮೌಂಟು ಒಂದು ಆರ್ ಟಿ ಪಿ ಸಿಆರ್ ಲ್ಯಾಬ್ ಮಾಡಬೇಕು ಈ ಕೋವಿಡ್ಗೆ ಸಂಬಂಧಪಟ್ಟಿರುವಂಥ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡಬೇಕು ಕೋವಿಡ್ ನೈನ್ಟೀನ್ ಎರಡನೇ ಅಲೆ ತೀವ್ರತೆ ನಡುವೆಯೂ ಭಾರತದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಅಲ್ಪ ಇಳಿಕೆ ಪ್ರವೃತ್ತಿ ಕಂಡುಬಂದಿದ್ದು ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡರಷ್ಟು ಪ್ರಕರಣ ಇಳಿಕೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ದಾಖಲಾಗಿರುವ ಒಟ್ಟು ಕೊರೋನಾ ಪ್ರಕರಣಗಳ ಪೈಕಿ ಪ್ರತಿಶತ ಹದಿನೈದು ಪಾಯಿಂಟ್ ಎಂಟು ಆರರಷ್ಟು ಪ್ರಕರಣಗಳು ಮಾತ್ರ ಇದ್ದು ಪ್ರಸ್ತುತ ಮೂವತ್ತೇಳು ಲಕ್ಷದ ಸೊನ್ನೆ ಪಾಯಿಂಟ್ ನಾಲ್ಕು ಸಾವಿರದ ಪ್ರಕರಣಗಳಿವೆ ಈವರೆಗೆ ಒಂದು ಕೋಟಿ ತೊಂಬತ್ಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಆರುನೂರ ನಲವತ್ತೆರಡು ಸೋಂಕಿತರು ಗುಣಮುಖರಾಗಿದ್ದು ಚೇತರಿಕೆ ಪ್ರಮಾಣದಲ್ಲಿಯೂ ಸುಧಾರಣೆಯಾಗುತ್ತಿದೆ ಪ್ರಸ್ತುತ ದೇಶದ ಚೇತರಿಕೆ ಪ್ರಮಾಣ ಪ್ರತಿಶತ ಎಂಬತ್ಮೂರು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟಿದೆ ಎಂದು ಸಚಿವಾಲಯ ತಿಳಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಮೂರು ಲಕ್ಷದ ಐವತ್ತೈದು ಸಾವಿರಕ್ಕೂ ಹೆಚ್ಚು ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದಾರೆ ನಿನ್ನೆ ದೇಶದಲ್ಲಿ ಮೂರು ಲಕ್ಷದ ನಲವತ್ತೆಂಟು ಸಾವಿರ ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದರೆ ನಾಲ್ಕು ಸಾವಿರದ ಇನ್ನೂರ ಐದು ಕೋವಿಡ್ ಸೋಂಕಿತರು ಅಸುನೀಗಿದ್ದಾರೆ ಇದರೊಂದಿಗೆ ದೇಶದಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಒಟ್ಟು ಸಂಖ್ಯೆ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನೂರ ತೊಂಬತ್ತೇಳು ದಾಟಿದೆ ಎಂದು ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ಕೋವಿಡ್ ನೈನ್ಟೀನ್ ಪರಿಸ್ಥಿತಿ ಕುರಿತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ನಿನ್ನೆ ಸಮಾಲೋಚನೆ ನಡೆಸಿದರು ಕಳೆದ ವರ್ಷದಿಂದ ರಾಜ್ಯ ಸರ್ಕಾರಗಳು ಸೋಂಕು ನಿಯಂತ್ರಿಸಲು ಕೈಗೊಂಡಿರುವ ಪರಿಣಾಮಕಾರಿ ಕ್ರಮಗಳ ಬಗ್ಗೆ ವಿವರಿಸಿದರು ಹಾಗೆಯೇ ಕಳೆದ ವರ್ಷದ ಸೆಪ್ಟೆಂಬರ್ನಿಂದ ದೇಶೀಯವಾಗಿ ದ್ರವ ವೈದ್ಯಕೀಯ ಆಮ್ಲಜನಕದ ಉತ್ಪಾದನೆ ಹಾಗೂ ಪೂರೈಕೆ ಸಲುವಾಗಿ ಪ್ರಧಾನಿ ಅವರ ಸೂಚನೆ ಮೇರೆಗೆ ಕೈಗೊಂಡ ಸಕಾಲಿಕ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಭೂ ವಾಯು ಮತ್ತು ಜಲಮಾರ್ಗಗಳ ಮೂಲಕ ವೈದ್ಯಕೀಯ ಆಮ್ಲಜನಕವನ್ನು ಸಾಗಾಟ ಮಾಡುವಾಗ ಉಂಟಾಗುತ್ತಿದ್ದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿರುವ ಕುರಿತಂತೆಯೂ ಅವರು ಈ ಸಂದರ್ಭದಲ್ಲಿ ಬೆಳಕು ಚೆಲ್ಲಿದರು ನಾಗರಿಕರಿಗೆ ಬಗ್ಗೆ ಅರಿವು ಮೂಡಿಸಬೇಕು ಸೂಕ್ತ ಸಮಯಕ್ಕೆ ಆಸ್ಪತ್ರೆಗಳಿಗೆ ಆಮ್ಲಜನಕ ಹಾಗೂ ಇತರ ವೈದ್ಯಕೀಯ ಪರಿಕರಗಳನ್ನು ಒದಗಿಸುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಎರಡನೇ ಡೋಸ್ ಕೋವಿಡ್ ನಿಯಂತ್ರಣ ಲಸಿಕೆಯನ್ನು ಅರ್ಹರಿಗೆ ಆದ್ಯತೆ ಮೇಲೆ ನೀಡುವ ಮೂಲಕ ಲಸಿಕೆ ನಷ್ಟವಾಗುವುದನ್ನು ಕಡಿಮೆ ಮಾಡಲಾಗುವುದು ಎಂದು ಹೇಳಿದರು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಕೋವಿಡ್ ಪರೀಕ್ಷೆಗಳ ತಪಾಸಣೆಗೆ ಆದ್ಯತೆ ಸೂಕ್ತ ಕ್ರಮಗಳು ಮತ್ತು ಸೋಂಕು ವ್ಯಾಪಿಸಿದ ಪ್ರದೇಶಗಳ ಪತ್ತೆ ಹಚ್ಚುವಿಕೆ ಆಸ್ಪತ್ರೆಗಳ ಮೂಲಭೂತ ಸೌಲಭ್ಯಗಳ ಬಲಪಡಿಸುವಿಕೆ ಮಾನವ ಸಂಪನ್ಮೂಲಗಳ ಲಭ್ಯತೆ ಮತ್ತು ಸೂಕ್ತ ರೀತಿಯಲ್ಲಿ ಆಮ್ಲಜನಕದ ಬಳಕೆ ಮಾಡುವಂತೆ ಅವರು ಮನವಿ ಮಾಡಿದರು ವಾರ್ತಾ ಮತ್ತು ಪ್ರಸಾರ ಖಾತೆ ಕಾರ್ಯದರ್ಶಿ ಅಮಿತ್ ಖರೆ ಕೋವಿಡ್ ಸೋಂಕಿನ ಮುಖ್ಯ ಲಕ್ಷಣಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು ಸರ್ಕಾರ ಹೊರಡಿಸುವ ವಿವಿಧ ಮಾರ್ಗಸೂಚಿಗಳ ಬಗ್ಗೆ ಅಗತ್ಯ ಮಾಹಿತಿ ಹಂಚಿಕೊಳ್ಳಬೇಕೆಂದು ತಿಳಿಸಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಕೋವಿಡ್ ನೈನ್ಟೀನ್ ಸೋಂಕು ತಡೆಗಟ್ಟಲು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚಿಸಿದೆ ಎಲ್ಲಾ ರಾಜ್ಯಗಳ ಪಂಚಾಯತ್ ಸಚಿವಾಲಯಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ತಮ್ಮ ಪ್ರದೇಶದಲ್ಲಿ ನೈರ್ಮಲೀಕರಣಕ್ಕೆ ಆದ್ಯತೆ ನೀಡಬೇಕು ಕೊರೋನಾ ತಡೆಗಟ್ಟಲು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದೆ ಕೋವಿಡ್ ಲಸಿಕೆ ಹಾಗೂ ಕೊರೋನಾ ಬಗೆಗಿನ ಇನ್ನಿತರ ತಪ್ಪು ತಿಳುವಳಿಕೆ ಹಾಗೂ ಸುಳ್ಳು ಸುದ್ದಿಗಳು ಹರಡದಂತೆ ಎಚ್ಚರಿಕೆ ವಹಿಸಬೇಕು ಸ್ಥಳೀಯ ಸಮುದಾಯಗಳ ಮುಂಚೂಣಿ ಸ್ವಯಂ ಸೇವಕರನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಜನರಲ್ಲಿ ಅರಿವು ಮೂಡಿಸಬೇಕೆಂದು ಸಲಹೆ ನೀಡಿದೆ ಗ್ರಾಮೀಣ ನಾಗರಿಕರಿಗೆ ಸಕಾಲದಲ್ಲಿ ಕೋವಿಡ್ ಪರೀಕ್ಷೆ ಲಸಿಕಾ ಕೇಂದ್ರಗಳು ಹಾಗೂ ವೈದ್ಯರು ಮತ್ತು ಹಾಸಿಗೆ ಲಭ್ಯತೆ ಕುರಿತಂತೆ ಮಾಹಿತಿ ಒದಗಿಸುವುದು ಅತ್ಯಗತ್ಯ ಪಂಚಾಯತ್ ಮಟ್ಟದಲ್ಲಿ ಸಾಮಾನ್ಯ ನಾಗರಿಕ ಸೇವಾ ಕೇಂದ್ರಗಳು ಶಾಲೆಗಳು ಹಾಗೂ ಪಂಚಾಯತ್ ಕಚೇರಿಗಳಲ್ಲಿನ ಮಾಹಿತಿ ತಂತ್ರಜ್ಞಾನ ಮೂಲಸೌಕರ್ಯಗಳನ್ನು ಬಳಸಿಕೊಳ್ಳಬೇಕೆಂದು ಸಚಿವಾಲಯ ಸೂಚಿಸಿದೆ ಬ್ರಿಟನ್ನ ಕಾರ್ನ್ವಾಲ್ನಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳುತ್ತಿಲ್ಲ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಅರವಿಂದಂ ಬಕ್ಷಿ ಈ ವಿಷಯ ತಿಳಿಸಿದ್ದು ಕೋವಿಡ್ ನೈನ್ಟೀನ್ ಸೋಂಕು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಜಿ ಸೆವೆನ್ ಶೃಂಗಸಭೆಯಲ್ಲಿ ವ್ಯಕ್ತಿಗತವಾಗಿ ಪಾಲ್ಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷ ಆಮಂತ್ರಣ ನೀಡಿದ್ದರು ಕೋವಿಡ್ ಸೋಂಕಿನಿಂದ ತೀವ್ರ ಬಾಧಿತರಾದವರಿಗಾಗಿ ಕೊರಿಯಾದಿಂದ ಇನ್ನೂರು ಆಮ್ಲಜನಕ ಸಾಂದ್ರಕಗಳು ಸೇರಿ ಹಲವಾರು ವೈದ್ಯಕೀಯ ಉಪಕರಣಗಳು ಭಾರತಕ್ಕೆ ಬಂದಿವೆ ಕೊರಿಯಾ ಗಣರಾಜ್ಯದ ಈ ಕೊಡುಗೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಧನ್ಯವಾದ ಅರ್ಪಿಸಿದೆ ಈವರೆಗೆ ಹಲವಾರು ರಾಷ್ಟಗಳು ಭಾರತಕ್ಕೆ ವೈದ್ಯಕೀಯ ನೆರವು ಕಲ್ಪಿಸಿವೆ ಭಾರತ ಕೋವಿಡ್ ಸೋಂಕಿನ ವಿರುದ್ದ ಹೋರಾಟ ಮುಂದುವರೆಸಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು ಮೂರು ಲಕ್ಷದ ನಲವತ್ತೆಂಟು ಸಾವಿರದ ನಾನೂರ ಇಪ್ಪತ್ತೊಂದು ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ ಎರಡು ಕೋಟಿ ಮೂವತ್ಮೂರು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಮೂವತ್ತೆಂಟಕ್ಕೆ ಏರಿಕೆಯಾಗಿದೆ ಮೂರು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಮೂವತ್ತೆಂಟು ಮಂದಿ ಆಸ್ಪತ್ರೆಗಳಿಂದ ಹೊಸದಾಗಿ ಬಿಡುಗಡೆಯಾಗಿದ್ದಾರೆ ಇದರೊಂದಿಗೆ ಒಟ್ಟಾರೆ ಒಂದು ಕೋಟಿ ತೊಂಬತ್ಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಆರುನೂರ ನಲವತ್ತೆರಡು ಮಂದಿ ಗುಣಮುಖರಾಗಿದ್ದಾರೆ ಚೇತರಿಕೆ ಪ್ರಮಾಣ ಶೇಕಡ ಎಂಬತ್ಮೂರು ಕುಸಿದಿದೆ ಒಟ್ಟು ಮೂವತ್ತೇಳು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಸಕ್ರಿಯ ಪ್ರಕರಣಗಳಿವೆ ಈ ಪ್ರಮಾಣ ಶೇಕಡಾ ಹದಿನೈದು ಪಾಯಿಂಟ್ ಎಂಟು ಏಳರಷ್ಟಿದೆ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನೂರ ತೊಂಬತ್ತೇಳು ಮಂದಿ ಮೃತಪಟ್ಟಿದ್ದು ಮರಣ ಪ್ರಮಾಣ ಶೇಕಡ ಒಂದು ಪಾಯಿಂಟ್ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಜಿಲ್ಲಾಡಳಿತ ಅಗ್ನಿಶಾಮಕ ಮತ್ತಿತರ ವಾಹನ ಬಳಸಿ ಪ್ರತಿ ಹಳ್ಳಿಗಳಲ್ಲೂ ಸೋಂಕು ನಿವಾರಕಗಳ ಸಿಂಪಡಣೆ ಕಾರ್ಯ ಮಾಡುತ್ತಿದೆ ಗ್ರಾಮ ಪಂಚಾಯತ್ ಪಿಡಿಒ ಪಿ ಪಾರ್ವತಿ ಮಾಹಿತಿ ನೀಡಿ ತಾಲೂಕಿನ ಬೋಚನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಐದು ಹಳ್ಳಿಗಳಿಗೆ ಸಿಂಪಡಣೆ ಮಾಡಲಾಗಿದ್ದು ಸೋಂಕು ಹರಡದಂತೆ ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರತಿಯೊಂದು ನಾವು ಅಗ್ನಿಶಾಮಕ ಇಲಾಖೆಯವರಿಂದ ಅವರನ್ನು ಕರೆಸ್ಕೊಂಡು ಅವರ ಮುಖಾಂತರ ಸ್ಯಾನಿಟೈಸರ್ ಮಾಡಿಸ್ತಾ ಇದ್ದೀವಿ ನಾವು ಪ್ರತಿ ಗ್ರಾಮ ಅಗ್ನಿಶಾಮಕ ದಳದ ಅಧಿಕಾರಿ ಕೃಷ್ಣೋಜಿ ಆರು ಜನರ ತಂಡದೊಂದಿಗೆ ಪ್ರತಿ ಗ್ರಾಮಗಳಿಗೆ ತೆರಳಿ ಫಿನೈಲ್ ಹಾಗೂ ರಾಸಾಯನಿಕವನ್ನು ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಲಾಗುತ್ತಿದೆ ಎಂದರು ಹತ್ತು ಲೀಟರ್ ಫಿನೈಲ್ ಹಾಕಿ ನಾವು ವೈರಸ್ ನಾವು ಪ್ರತಿ ಗ್ರಾಮ ಪಂಚಾಯತ್ ನಾವು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೆ ಸತತ ನಾವು ಈ ಸಿಂಪಡಣೆ ಮಾಡ್ತೀವಿ ಯಾಕೆ ವೈರಸ್ ಹಳ್ಳಿಗಳ ಗ್ರಾಮಗಳಲ್ಲಿ ಯಾವುದೇ ಒಂದು ಘಟನೆ ನಡೆಯಬಾರ್ದು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಮೇಲಾಧಿಕಾರಿ ಗಮನ ಮೇಲಾಧಿಕಾರಿ ಆದೇಶ ಮೇಲೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ ಬೋಚನಹಳ್ಳಿ ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮಣ್ಣ ಬೋಚನಹಳ್ಳಿ ಗ್ರಾಮದಲ್ಲಿ ಹತ್ತು ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದವು ಈ ಹಿನ್ನೆಲೆಯಲ್ಲಿ ಸ್ಯಾನಿಟೈಸರ್ ಸಿಂಪಡಣೆ ಅವಶ್ಯವಿತ್ತು ಎಂದು ತಿಳಿಸಿದ್ದಾರೆ ಸ್ಯಾನಿಟೈಸರ್ ಇದನ್ನ ಮಾಡಕತ್ತೀವಿ ಈಗ ಬೋಚನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಹತ್ತು ಪಾಸಿಟಿವ್ ಕೇಸ್ ಉತ್ಪನ್ನ ಆಗಿದವು ಅದ್ರಾಗ ಮೊನ್ನೆ ಒಂದು ಸೀರಿಯಸ್ ಇತ್ತು ಅವರು ಆರಾಮ ಆ ರೀತಿ ಹರಡುವಾರದಂತೆ ಈ ಬೋಚನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ವಾರ್ಡ್ಗಳಿಗೆ ರಸ್ತೆ ಮೂಲಕ ಮನೆ ಮನೆಗೆ ಸ್ಯಾನಿಟೈಸರ್ ಅಂಗನವಾಡಿ ಕಾರ್ಯಕರ್ತೆ ಸುಮಿತ್ರಾ ಬೋಚನಹಳ್ಳಿ ಪ್ರತಿ ಗ್ರಾಮಗಳಿಗೆ ಸ್ಯಾನಿಟೈಸರ್ ಸಿಂಪಡಣೆ ಮಾಡುತ್ತಿರುವುದು ಅನುಕೂಲವಾಗಿದೆ ಎಂದರು ನೀವು ಅಲ್ಲಿ ಅಡ್ಡಾಡ್ಬೇಡ್ರಿ ಅಂತ ಹೇಳ್ತೀವ್ರಿ ಆಮೇಲೆ ಇದನ್ನ ಇಂಜೆಕ್ಷನ್ ಮಾಡಿಸ್ಕೊಡ್ರಿ ಅಂತ ಹೇಳ್ತೀವಿ ಸರ್ ಇಲ್ಲ ಸರ್ ಸರ್ ಹೇಳ್ತೀವಿ ಹೇಳ್ತೀವಿ ರಾಜ್ಯ ತೋಟಗಾರಿಕಾ ಇಲಾಖೆ ವತಿಯಿಂದ ಬೆಂಗಳೂರು ಕಲಬುರಗಿ ಬೆಳಗಾವಿ ಮತ್ತು ಮಂಡ್ಯ ಜಿಲ್ಲಾ ಗಳಿಂದ ಹಣ್ಣು ತರಕಾರಿಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಲು ತಲಾ ಒಂದು ಸಂಚಾರಿ ವಾಹನವನ್ನು ನಿಯೋಜಿಸಲಾಗಿದೆ ತೋಟಗಾರಿಕಾ ಸಚಿವ ಆರ್ಶಂಕರ್ ಈ ವಾಹನಗಳಿಗೆ ನಿನ್ನೆ ಚಾಲನೆ ನೀಡಿದರು ಹಾಪ್ಕಾಮ್ಸ್ ಅಧ್ಯಕ್ಷ ಎನ್ ದೇವರಾಜು ನಿರ್ದೇಶಕ ನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಲಾಕ್ಡೌನ್ ಸಂದರ್ಭದಲ್ಲಿ ಜನರು ದಿನಬಳಕೆ ವಸ್ತುಗಳು ಹಾಗೂ ಹಣ್ಣು ತರಕಾರಿಗಳ ಖರೀದಿಗಾಗಿ ಗುಂಪು ಸೇರುವುದನ್ನು ತಡೆಯಲು ಈ ಸಂಚಾರಿ ವಾಹನಗಳನ್ನು ಆರಂಭಿಸಲಾಗಿದೆ ತರಕಾರಿ ಹಣ್ಣುಗಳ ತಾಜಾತನವನ್ನು ಸಂರಕ್ಷಣೆ ಮಾಡುವ ನಿಟ್ಟನಲ್ಲಿ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಅಳವಡಿಸಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೆಂಗಳೂರಿನ ಘಟಕ ಈ ವಾಹನಗಳನ್ನು ವಿನ್ಯಾಸಗೊಳಿಸಿದೆ ಸಚಿವ ಆರ್ಶಂಕರ್ ಲಾಕ್ಡೌನ್ ಸಮಯದಲ್ಲಿ ಜನರು ತರಕಾರಿ ಹಣ್ಣು ಖರೀದಿಗೆ ಬಂದು ಜನಸಂದಣಿ ಉಂಟಾಗದಂತೆ ತಡೆಯಲು ಈ ವಾಹನಗಳು ಪ್ರಮುಖ ಅಸ್ತ್ರವಾಗಿವೆ ಎಂದರು ಒಂದು ಸಂಜೆವರೆಗೂ ಮುಕ್ತ ಅವಕಾಶ ಇದೆ ಅದನ್ನು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಯಾಕಂದರೆ ಇವರೇನು ಮನೆ ಮನೆ ಹತ್ರ ಹೋಗ್ತಾರೆ ಯಾರೂ ಗೊಂದಲ ಆಗೋಲ್ಲ ಬರ್ತಾರೆ ಹೋಗ್ತಾರೆ ಇದರಿಂದ ಎಲ್ಲ ಒಂದು ಕಡೆ ಜನರು ಮುಗಿಬೀಳೋದು ಕೂಡ ಕಮ್ಮಿ ಆಗುತ್ತೆ ಅದರಿಂದ ಇದರಿಂದ ಯಾವುದೇ ತೊಂದರೆ ಇಲ್ಲ ಮನೆ ಹತ್ರನೇ ಹೋಗಿ ಮಾರೋದ್ರಿಂದ ಇನ್ನು ಯಾವುದೋ ಗೊಂದಲ ಇದರಿಂದ ನಿರ್ಮಾಣ ಆಗಲ್ಲ ಎನ್ ದೇವರಾಜು ಮೊಬೈಲ್ ವಾಹನದಲ್ಲಿ ಹಣ್ಣು ತರಕಾರಿಗಳನ್ನು ಅವಶ್ಯಕತೆಗೆ ತಕ್ಕಂತೆ ತಾಪಮಾನ ಕಾಪಾಡಿಕೊಳ್ಳುವ ವ್ಯವಸ್ಥೆ ಒಳಗೊಂಡಿದೆ ಇದರಲ್ಲಿ ಅಳವಡಿಸಲಾಗಿರುವ ತೂಕದ ಯಂತ್ರ ಹಾಗೂ ಹವಾನಿಯಂತ್ರಿತ ಫ್ಯಾನ್ಗಳು ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿಸಿದರು ತರ ತರ ತಾಜಾ ಹಣ್ಣು ತರಕಾರಿ ಎಲ್ಲ ತಾಜಾಗೆ ಇರುತ್ತೆ ನಾರಾಯಣಪ್ಪ ಸಂಚಾರಿ ಮಾರಾಟ ವಾಹನದಲ್ಲಿ ಹಣ್ಣು ತರಕಾರಿಗಳ ಬೆಲೆಯನ್ನು ಪ್ರದರ್ಶಿಸುವ ವ್ಯವಸ್ಥೆ ಇದ್ದು ಧ್ವನಿವರ್ಧಕ ಸಹಾಯದಿಂದ ಪ್ರಚಾರ ಮಾಡುವ ಮೂಲಕ ಗ್ರಾಹಕರಿಗೆ ಮಾಹಿತಿ ನೀಡಲಾಗುತ್ತದೆ ಎಂದರು ಸೇರಿ ದೇಶಾದ್ಯಂತ ಇರುವ ಸರ್ಕಾರದ ಮಕ್ಕಳ ಆರೈಕೆ ಸಂಸ್ಥೆಗಳಲ್ಲಿ ವಾಸಿಸುತ್ತಿರುವ ಮಕ್ಕಳಿಗೆ ತಜ್ಞರ ಆರೈಕೆ ಒದಗಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಭಾರತೀಯ ಮಕ್ಕಳ ವೈದ್ಯಶಾಸ್ತ್ರ ಅಕಾಡೆಮಿಯೊಂದಿಗೆ ಕಾರ್ಯಕ್ರಮ ರೂಪಿಸಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ ಸರಣಿ ಟ್ವೀಟ್ನಲ್ಲಿ ಅವರು ಮಕ್ಕಳ ರಕ್ಷಣೆ ಸೇವೆ ಅಡಿಯಲ್ಲಿ ಈಗಾಗಲೇ ನೀಡಲಾಗುತ್ತಿರುವ ಸೇವೆಗೆ ಇದು ಹೆಚ್ಚುವರಿಯಾಗಿದೆ ಎಂದು ತಿಳಿಸಿರುವ ಅವರು ಈ ನೂತನ ಕಾರ್ಯಕ್ರಮದ ಅಡಿಯಲ್ಲಿ ವಾರದ ಆರು ದಿನಗಳ ಕಾಲ ಪ್ರತಿದಿನ ಮಧ್ಯಾಹ್ನ ಮಕ್ಕಳ ತಜ್ಞರ ಟೆಲಿಮೆಡಿಸನ್ ಸೇವೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ ದೇಶಾದ್ಯಂತ ಇರುವ ಎರಡು ಸಾವಿರ ಮಕ್ಕಳ ಆರೈಕೆ ಸಂಸ್ಥೆಗಳಲ್ಲಿರುವ ಸಾವಿರಾರು ಮಕ್ಕಳಿಗೆ ಈ ಸೇವೆಯಿಂದ ಪ್ರಯೋಜನವಾಗಲಿದೆ ಮಕ್ಕಳ ಆರೈಕೆ ನೋಡಿಕೊಳ್ಳುವವರು ಮಕ್ಕಳ ರಕ್ಷಣಾ ಅಧಿಕಾರಿಗಳು ದೂರದ ಪ್ರದೇಶಗಳಿಂದ ಕೂಡ ಮಕ್ಕಳ ತಜ್ಞರ ಇ ಟೆಲಿಮೆಡಿಸನ್ ಸೇವೆಯನ್ನು ಬಳಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೆಚ್ಚುವರಿಯಾಗಿ ನಲವತ್ತೈದು ಸಾವಿರ ವೈಲ್ಡ್ ಟುಸಿಲಿಜುಮ್ ಆಪ್ ಚುಚ್ಚು ಮತ್ತು ಪೂರೈಕೆ ಸಚಿವ ಟಿವಿ ಸದಾನಂದಗೌಡ ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡವರಿಗೆ ಬ್ಲಾಕ್ ಫಂಗಸ್ ಸಮಸ್ಯೆ ಅಧ್ಯಯನಕ್ಕೆ ಸೂಚನೆ ಡಾಕ್ಟರ್ ಕೆ ಸುಧಾಕರ್ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಅಲ್ಪ ಇಳಿಕೆ ಚೇತರಿಕೆ ಪ್ರಮಾಣ ಸುಧಾರಣೆ ಸರ್ಕಾರಿ ಸಂಸ್ಥೆಗಳಲ್ಲಿನ ಮಕ್ಕಳಿಗೆ ತಜ್ಞರ ಆರೈಕೆ ಭಾರತೀಯ ಮಕ್ಕಳ ವೈದ್ಯಶಾಸ್ತ್ರ ಅಕಾಡೆಮಿಯೊಂದಿಗೆ ಸೂಕ್ತ ಕಾರ್ಯಕ್ರಮ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು